ಡೆಂಗಿ ಮಲೇರಿಯಾ ಆಯಿತು ಈಗ ಏಡ್ಸ್ ಮತ್ತು ಕುಷ್ಠರೋಗದ ಸರದಿ ಮನುಷ್ಯರ ಮಾರಣ ಹೋಮ ನಡೆಸಿದ್ದ ಇಂಥ ಡೆಡ್ಲಿ ರೋಗಗಳಿಗೆ ಸನಾತನ ಧರ್ಮವನ್ನ ಹೋಲಿಕೆ ಮಾಡಲಾಗ್ತಾ ಇದೆ ಮೊನ್ನೆಯಷ್ಟೇನೇ ತಮಿಳುನಾಡಿನ ಸಚಿವ ಉದಯನಿತಿ ಸನಾತನ ಧರ್ಮವನ್ನ ಡೆಂಗಿ ಮಲೇರಿಯಾಗೆ ಹೋಲಿಸಿ ಕಿಡಿ ಹಚ್ಚಿದ್ರು ಆ ಕಿಡಿ ಕಾಡ್ಗಿಚ್ಚಾಗಿ ಇಡೀ ದೇಶವನ್ನೇ ಆವರಿಸಿಕೊಡ್ತಾ ಇದೆ ಇದರ ನಡುವೆ ಡಿಎಂಕೆ ಸಂಸದ ಎ ರಾಜ ಸನಾತನ ಧರ್ಮವನ್ನ ಏಡ್ಸ್ ಮತ್ತು ಕುಷ್ಠರೋಗಕ್ಕೆ ಹೋಲಿಸಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಈ ಜ್ವಾಲೆ ಮತ್ತಷ್ಟು ಧಗದಗಿಸುವುದಕ್ಕೆ ಶುರು ಮಾಡಿದ್ದು ಕರುನಾಡಿನಲ್ಲೂ ಕೂಡ ಕಿಚ್ಚು ಹೊತ್ತಿಸಿದೆ ಸ್ವಾಮೀಜಿಗಳು ಕೂಡ ಉದಯನಿಧಿ ವಿರುದ್ಧ ತಿರುಗಿ ಬಿದ್ದಿದ್ದು ಬೇರೆಯದ್ದೇ ಸ್ವರೂಪವನ್ನ ಈ ಇಡೀ ಪ್ರಕರಣ ಪಡ್ಕೊಳ್ತಾ ಇದೆ ಹಾಗಾದ್ರೆ ಸನಾತನ ಧರ್ಮ ಸಮರ ಇಷ್ಟಕ್ಕೆ ಮುಗಿಯೋದಿಲ್ವಾ ನಿರ್ಮಲಾನಂದನಾಥ ಶ್ರೀಗಳು ಈ ವಿಚಾರದಲ್ಲಿ ಹೇಳಿದ್ದೇನು ಉದಯನಿಧಿ ಕೆನ್ನೆಗೆ ಬಾರಿಸಿದರೆ ಹತ್ತು ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಇದೇ ಇವತ್ತಿನ ಅತಿ ದೊಡ್ಡ ಸುದ್ದಿಯಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ನೀವು ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಇವತ್ತಿನ ಅತಿದೊಡ್ಡ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಕ್ರಿಕೆಟ್ ವಿಚಾರದಲ್ಲಿ ನಡೀತಾ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಟಾಕ್ವಾರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆದಾಗ ಗೌತಮ್ ಗಂಭೀರ್ ಮತ್ತು ಶಾಹಿದ್ ಅಫ್ರೀದಿ ಮಧ್ಯೆ ಮೈದಾನದಲ್ಲಿ ಹಲವು ಬಾರಿ ಮಾತಿನ ಚಕಮಕಿಗಳು ನಡೆದಿದ್ವು ಇಬ್ರು ಕ್ರಿಕೆಟ್ನಿಂದ ನಿವೃತ್ತಿಯಾಗಿ ಹಲವು ವರ್ಷಗಳಿಗೆ ಕಳೆದರೂ ಮಾಜಿ ಕ್ರಿಕೆಟಿಗರ ನಡುವಿನ ಮಾತಿನ ಕದನ ಮಾತ್ರ ನಿಂತಿಲ್ಲ ಏಷ್ಯಾ ಕಪ್ನಲ್ಲಿ ಪಾಕ್ ವಿರುದ್ಧದ ಪಂದ್ಯಕ್ಕೂ ಮುಂಚಿತವಾಗಿ ಮತ್ತು ಮ್ಯಾಚ್ ಮಧ್ಯೆ ಎರಡೂ ತಂಡಗಳ ಆಟಗಾರರು ಫ್ರೆಂಡ್ಲಿಯಾಗಿ ಇದ್ದಿದ್ದನ್ನ ನೀವು ನೋಡಿರ್ತೀರ ಇದಕ್ಕೆ ಕಾಮೆಂಟ್ ಮಾಡಿದಂತಹ ಗಂಭೀರ್ ಆಟಗಾರರ ನಡುವಿನ ದೋಸ್ತಿ ಏನಿದ್ರು ಕೂಡ ಗ್ರೌಂಡ್ನ ಹೊರಗೆ ಇರಬೇಕು ಮ್ಯಾಚ್ ವೇಳೆ ಅಲ್ಲ ಅದರಿಂದ ಆಟಗಾರರಲ್ಲಿ ಅಗ್ರೆಸಿವ್ನೆಸ್ ಇರೋದಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು ಇದಕ್ಕೆ ಶಾಹಿದ್ ಅಫ್ರೀದಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಅದೇನಿದ್ರು ಗಂಭೀರ್ ಅವರ ಅಭಿಪ್ರಾಯ ನಾನು ಮ್ಯಾಚ್ ಅನ್ನ ಆ ರೀತಿಯಲ್ಲಿ ನೋಡೋದಿಲ್ಲ ನಾವೆಲ್ಲ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ನ ರಾಯಭಾರಿಗಳು ಜಗತ್ತಿನಾದ್ಯಂತ ನಮಗೆ ಅಭಿಮಾನಿಗಳು ಇದ್ದಾರೆ ಹೀಗಾಗಿ ಆಟಗಾರರು ಪರಸ್ಪರ ಗೌರವ ಮತ್ತು ಪ್ರೀತಿ ಹಂಚಿಕೊಳ್ಳುವುದು ತುಂಬಾ ಮುಖ್ಯ ಇಲ್ಲಿ ರಾಜಕೀಯ ಮಾಡೋದನ್ನ ಮೊದಲು ಬಿಡಬೇಕು ಭಾರತ ಪಾಕಿಸ್ತಾನ ಸಂಬಂಧ ಸುಧಾರಣೆಯಾದರೆ ಅದು ಕ್ರಿಕೆಟ್ನಿಂದಷ್ಟೇ ಸಾಧ್ಯ ಅಂತ ಶಾಹಿದ್ ಅಫ್ರಿದಿ ಹೇಳಿದ್ದಾರೆ ಸನಾತನ ಧರ್ಮದ ವಿಚಾರವಾಗಿ ತಮಿಳುನಾಡು ಸಚಿವ ಉದಯನಿಧಿ ಹಚ್ಚಿರುವಂತಹ ಬೆಂಕಿ ದೇಶಾದ್ಯಂತ ಕಾಡ್ಗಿಚ್ಚಾಗಿ ಹರಡ್ತಾ ಇದೆ ಇದೀಗ ಡಿಎಂಕೆ ಸಂಸದ ಎ ರಾಜ ಸನಾತನ ಧರ್ಮವನ್ನ ಎಚ್ಐವಿ ಮತ್ತು ಕುಷ್ಠರೋಗಕ್ಕೆ ಹೋಲಿಸಿ ಮತ್ತೊಂದು ವಿವಾದವನ್ನು ಸೃಷ್ಟಿಸಿದ್ದಾರೆ ಸನಾತನ ಧರ್ಮದ ಬಗ್ಗೆ ಉದಯನಿಧಿ ಸ್ಟಾಲಿನ್ ತುಂಬಾ ಮೃದುವಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾನೆ ಮತ್ತಷ್ಟು ರೋಗಗಳಿಗೆ ಸನಾತನ ಧರ್ಮವನ್ನ ಹೋಲಿಕೆ ಮಾಡಿದ್ದಾರೆ ಸನಾತನ ಧರ್ಮವನ್ನ ಉದಯನಿಧಿ ಮಲೇರಿಯಾ ಡಿಂಗಿಗೆ ಹೋಲಿಕೆ ಮಾಡಿದ್ದಾರೆ ಮಲೇರಿಯಾ ಮತ್ತು ಡೆಂಗಿಯಂತಹ ರೋಗಗಳು ಸಾಮಾಜಿಕ ಪಿಡುಗುಗಳು ಅಲ್ಲ ಮಲೇರಿಯಾ ಡೆಂಗಿಗಳನ್ನ ಜನರು ಭಯದಿಂದ ನೋಡೋದಿಲ್ಲ ಕುಷ್ಠರೋಗ ಎಚ್ ಐವಿಯನ್ನ ಸಾಮಾಜಿಕವಾಗಿ ಅಸಹ್ಯಕರವಾಗಿ ನೋಡ್ತಾರೆ ಸನಾತನ ಧರ್ಮವನ್ನು ಎಚ್ ಐ ವಿ ಮತ್ತು ಕುಷ್ಠರೋಗ ಕಾಯಿಲೆಯಾಗಿ ನೋಡಬೇಕು ನಾನು ಸನಾತನ ಧರ್ಮದ ಚರ್ಚೆಗೂ ಸಿದ್ಧನಿದ್ದೇನೆ ಅಂತ ಈ ರಾಜ ಸನಾತನ ಧರ್ಮದ ವಿಚಾರದಲ್ಲಿ ಸವಾಲನ್ನ ಎಸೆದಿದ್ದಾರೆ ಸನಾತನ ಧರ್ಮವನ್ನು ಏಡ್ಸ್ ಮತ್ತು ಕುಷ್ಠರೋಗಕ್ಕೆ ಹೋಲಿಕೆ ಮಾಡಿರುವಂತಹ ಈ ರಾಜ ವಿರುದ್ಧ ಕೂಡ ದೂರು ದಾಖಲಿಸಲಾಗಿದೆ ಇನ್ನು ಸನಾತನ ಧರ್ಮದ ಕಿಡಿ ಹೊತ್ತಿಸಿರುವ ಉದಯನಿಧಿ ಸ್ಟಾಲಿನ್ ತಮ್ಮ ಹೇಳಿಕೆಯನ್ನು ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ ಬಿಜೆಪಿ ವಿರುದ್ಧ ನೇರಾ ನೇರ ವಾಗ್ದಾಳಿ ನಡೆಸಿದ್ದು ಕೇಸರಿ ಪಕ್ಷದ ನಾಯಕರು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ನಾನು ಯಾವುದೇ ಧರ್ಮದ ಶತ್ರುವಲ್ಲ ನನ್ನ ವಿರುದ್ಧ ದಾಖಲಾಗಿರುವ ದೂರುಗಳನ್ನು ಕಾನೂನುಬದ್ಧವಾಗಿ ಎದುರಿಸುವುದಕ್ಕೆ ಸಿದ್ಧನಿದ್ದೇನೆ ಜಗತ್ತನ್ನೇ ಸುತ್ತುವ ಮೋದಿಯವರು ಮಣಿಪುರ ವಿಚಾರದ ಕುರಿತು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೆ ಅದನ್ನು ಎದುರಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ ಇನ್ನು ತಮ್ಮ ಪುತ್ರನ ಪರವಾಗಿ ಬ್ಯಾಟ್ ಬೀಸಿರುವ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಉದಯನಿಧಿ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಮತ್ತು ಇತರೆ ಸಚಿವರು ಪ್ರತಿಕ್ರಿಯಿಸಿರುವಂತಹ ರೀತಿಯ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸಿರುವ ಸ್ಟಾಲಿನ್ ನನ್ನ ಮಗ ಎಲ್ಲಿಯೂ ಕೂಡ ಜನಾಂಗೀಯ ಹತ್ಯೆ ಎನ್ನುವಂತಹ ಪದವನ್ನು ಬಳಸಿಲ್ಲ ಬಿಜೆಪಿ ಪರ ಶಕ್ತಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಸನಾತನ ಚಿಂತನೆಯುಳ್ಳ ಜನರ ಹತ್ಯೆಗೆ ಉದಯನಿಧಿ ಕರೆ ನೀಡಿದ್ದಾರೆ ಎಂದು ಬಿಂಬಿಸಲಾಗುತ್ತಿದೆ ಅಂತ ಮೋದಿಗೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಜ್ಯದಲ್ಲೂ ಕೂಡ ಉದಯನಿಧಿ ನೀಡಿರುವಂತಹ ಹೇಳಿಕೆ ವಿವಾದ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಸನಾತನ ಧರ್ಮದ ಬಗ್ಗೆ ಉದಯನಿಧಿ ನೀಡಿರುವ ಹೇಳಿಕೆಗೆ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎನ್ನುವ ಗೀತೆಯ ಸಂದೇಶವನ್ನು ಉಲ್ಲೇಖಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಜಾಗೃತವಾಗಿ ಮಾತನಾಡಬೇಕು ಎಲ್ಲ ಧರ್ಮಗಳಿಗಿಂತಲೂ ಕೂಡ ಹಿಂದೂ ಧರ್ಮ ಪುರಾತನವಾದದ್ದು ಹಿಂದೆಯೂ ಇತ್ತು ಈಗಲೂ ಇದೆ ಮುಂದೆಯೂ ಇರುತ್ತೆ ಅಂತ ವ್ಯಾಖ್ಯಾನಿಸಿದ್ದಾರೆ ಸನಾತನ ಧರ್ಮ ಅಂದರೆ ಏನು ಅಂತಂದರೆ ದಿಸ್ ಇಸ್ ಮೈ ಡೆಫಿನಿಷನ್ ದಿಸ್ ಇಸ್ ಮೈ ನರೇಷನ್ ಪರ್ ದಟ್ ಹಾಗಾಗಿ ಅವರು ಯಾವ ಪರ್ಸ್ಪೆಕ್ಟಿವಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಜಾಗದಲ್ಲಿದ್ದಾಗ ಸ್ವಲ್ಪ ಭಾಳ ಸೂಕ್ತ ಸನಾತನ ಧರ್ಮ ಏನು ಸನಾತನ ಧರ್ಮದ ವಿವಾದದಲ್ಲಿ ಉದಯನಿಧಿ ಹೇಳಿಕೆ ಪರ ಬ್ಯಾಟ್ ಬೀಸಿದ್ದ ಕರ್ನಾಟಕದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಆರೋಪದಡಿ ಈ ಕೇಸ್ ದಾಖಲಾಗಿದೆ ಈ ಬಗ್ಗೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ಖರ್ಗೆ ಸಂವಿಧಾನವೇ ನನ್ನ ಧರ್ಮ ಅಂತ ಬರ್ಕೊಂಡಿದ್ದಾರೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಿಂದೂ ಧರ್ಮದ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ನಾನು ಅವಹೇಳನಕಾರಿಯಾದ ಹೇಳಿಕೆಯನ್ನು ನೀಡಿಲ್ಲ ಹಿಂದೂ ಧರ್ಮವನ್ನು ಬೇರೆ ಬೇರೆ ರೀತಿ ಅರ್ಥೈಸುವ ಕೆಲಸ ನಾನು ಮಾಡಿಲ್ಲ ನಾವೆಲ್ಲ ಹಿಂದೂಗಳು ಬೆಳಗ್ಗೆ ಎದರೆ ಗಣಪತಿಯನ್ನು ಪ್ರಾರ್ಥಿಸುತ್ತೇನೆ ಲಕ್ಷ್ಮೀ ಶ್ಲೋಕವನ್ನು ಹೇಳ್ತೇನೆ ರಾತ್ರಿ ಮಲಗುವ ಮುಂಚೆ ಹನುಮನ ಶ್ಲೋಕವನ್ನು ಹೇಳ್ತೇನೆ ಅವರಿಗೆ ಈ ಶ್ಲೋಕ ಹೇಳೋದಕ್ಕೆ ಬರುವುದಿಲ್ಲ ಬೇಕಿದ್ರೆ ಶ್ಲೋಕ ಹೇಳಲಿ ನೋಡೋಣ ಅಂತ ಅವರಿಗೆ ಸವಾಲು ಎಸೆದಿದ್ದಾರೆ ಇವೆಲ್ಲದರ ನಡುವೆ ಡಿಎಂಕೆ ಬಗ್ಗೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಟ್ವಿಟರ್ನಲ್ಲಿ ವ್ಯಂಗ್ಯವಾಡಿದ್ದಾರೆ ಡಿ ಅಂದರೆ ಡೆಂಗಿ ಎಂ ಅಂದರೆ ಮಲೇರಿಯಾ ಕೆ ಅಂದರೆ ಕೋಸು ಅಂತ ಬರ್ಕೊಂಡಿದ್ದಾರೆ ಮತ್ತೊಂದೆಡೆ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಜನಜಾಗರಣ ಸಮಿತಿ ಎನ್ನುವ ಸಂಘಟನೆ ಉದೇ ನದಿಯ ಕೆನ್ನೆಗೆ ಬಾರಿಸಿದರೆ ಹತ್ತು ಲಕ್ಷ ರೂಪಾಯಿ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಹೀಗೆ ಸನಾತನ ಧರ್ಮದ ಸಮರ ದಿನ ದಿನಕ್ಕೂ ಕೂಡ ತೀವ್ರ ಸಂಚಲನವನ್ನು ಇದೆ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಒಂದೊಂದೇ ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತಾ ಜೋಶ್ನಲ್ಲಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ ಬಿಎಸ್ ಯಡಿಯೂರಪ್ಪನವರೇ ಖುದ್ದು ಅಖಾಡಕ್ಕೆ ಧುಮುಕಿದ್ದು ಶುಕ್ರವಾರ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಲಿದೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಬಿಎಸ್ವೈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ ಹದಿನೈದು ಇಪ್ಪತ್ತು ಸಾವಿರ ಜನರನ್ನು ಸೇರಿಸಿ ಪ್ರತಿಭಟನೆಯನ್ನು ಮಾಡುತ್ತೇವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ವೇಳೆ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆಯೂ ಕೂಡ ಮಾತನಾಡಿದ್ದು ಶೀಘ್ರದಲ್ಲೇ ವಿರೋಧ ಪಕ್ಷದ ನಾಯಕ ನಾಯಕನ ಆಯ್ಕೆ ಮಾಡಲಿದ್ದೇವೆ ಪ್ರತಿಪಕ್ಷ ನಾಯಕರು ಇಲ್ಲ ಅಂತ ನಾವು ನಮ್ಮ ಕೆಲಸವನ್ನು ನಿಲ್ಲಿಸಿಲ್ಲ ಈ ಯಡಿಯೂರಪ್ಪ ಮನೆಯಲ್ಲಿ ಕುಳಿತುಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೀಟು ಗೆಲ್ಲಿಸುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಇನ್ನು ಯಡಿಯೂರಪ್ಪ ಜೈಲಿಗೆ ಹೋಗುವುದಕ್ಕೆ ಬಿಜೆಪಿಯವರೇ ಕಾರಣ ಎಂಬ ಎಂಪಿ ರೇಣುಕಾಚಾರ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಯಡಿಯೂರಪ್ಪ ರೇಣುಕಾಚಾರ್ಯ ಜೊತೆಗೆ ನಾನು ಮಾತನಾಡಿದ್ದೇನೆ ನಾನು ಯಾವುದರ ಬಗ್ಗೆಯೂ ಕೂಡ ಚರ್ಚೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆಯನ್ನ ಆರಂಭಿಸಿ ಇಂದಿಗೆ ಒಂದು ವರ್ಷ ತುಂಬಿದೆ ಭಾರತ್ ಜೋಡೋ ಯಾತ್ರೆಯ ವಾರ್ಷಿಕೋತ್ಸವವನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಕಾಲ್ನಡಿಗೆ ಮೂಲಕ ಆಚರಿಸಿದೆ ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರು ನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೈ ನಾಯಕರು ಡಿಸಿ ಕಚೇರಿಯಿಂದ ಐಜೂರು ವೃತ್ತದವರೆಗೆ ಪಾದಯಾತ್ರೆಯನ್ನ ನಡೆಸಿದರು ಬೆಂಗಳೂರಿನಲ್ಲಿ ಡೆಂಘಿ ಪ್ರಕರಣಗಳು ದಿನೇ ದಿನೇ ಇವೆ ಕಳೆದ ನಾಲ್ಕು ವರ್ಷಕ್ಕೆ ಹೋಲಿಕೆ ಮಾಡಿದಲ್ಲಿ ಈ ಬಾರಿ ಅತ್ಯಧಿಕ ಡೆಂಘಿ ಪ್ರಕರಣಗಳು ದಾಖಲಾಗಿವೆ ಇದುವರೆಗೆ ಶಂಕಿತ ಡೆಂಗಿಗೆ ಏಳು ಜನ ಬಲಿಯಾಗಿದ್ದಾರೆ ಅಂತ ಇತ್ತು ಆದರೆ ಇವರಲ್ಲಿ ಮೂವರು ಡೆಂಘಿಯಿಂದಲೇ ಮೃತಪಟ್ಟಿರುವಂತದ್ದು ದೃಢಪಟ್ಟಿದೆ ರಾಜಧಾನಿಯಲ್ಲಿ ಡೆಂಘಿ ಪ್ರಕರಣ ಹೆಚ್ಚಾಗ್ತಾ ಇದ್ದಂತೆಯೇ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ದಾರೆ ಹೆಚ್ಚು ಪ್ರಕರಣ ಪತ್ತೆಯಾದ ಕಡೆ ಹೆಚ್ಚಿನ ಕ್ರಮ ವಹಿಸುವುದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸೂರ್ಯನ ಕುರಿತ ಸಂಶೋಧನೆಗಾಗಿ ಇಸ್ರೋ ಕಳಿಸಿದ್ದ ಆದಿತ್ಯ ಎಲ್ವನ್ ಈಗ ತನ್ನ ಮೊದಲ ಸೆಲ್ಫಿಯನ್ನು ತೆಗೆದುಕೊಂಡಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಈ ಬಗ್ಗೆ ಟ್ವೀಟ್ ಮಾಡಿದ್ದು ಆದಿತ್ಯ ಯಲ್ವನ್ ತನ್ನ ಮೊದಲ ಸೆಲ್ಫಿಯನ್ನು ತೆಗೆದುಕೊಂಡಿದೆ ಅಂತ ಹೇಳಿದೆ ಈ ಸೆಲ್ಫಿಯಲ್ಲಿ ಭೂಮಿ ಮತ್ತು ಚಂದ್ರನ ಚಿತ್ರಗಳು ಕೂಡ ಸೇರಿಕೊಂಡಿವೆ ಈ ಭೂಮಿ ಮತ್ತು ಚಂದ್ರನ ಜೊತೆ ಸೇರಿನೇ ಈ ಸೆಲ್ಫಿಯನ್ನು ತೆಗೆದುಕೊಂಡಿರುವಂಥದ್ದು ವಿಶೇಷ ಆದಿತ್ಯ ಒನ್ ಮೊದಲ ಭಾರತೀಯ ಬಾಹ್ಯಾಕಾಶ ಆಧಾರಿತ ವೀಕ್ಷಣಾಲಯವಾಗಿದ್ದು ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡಲಿದೆ ಸದ್ಯ ಆದಿತ್ಯ ಒನ್ ಕಳುಹಿಸಿರುವಂತಹ ಫೋಟೋ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಸಂತಸಗೊಂಡಿದ್ದಾರೆ ಚಂದ್ರನ ಅಂಗಳದಲ್ಲಿ ಭಾರತ ಯಶಸ್ವಿಯಾಗಿ ನೌಕೆಯನ್ನು ಇಳಿಸಿದ ಬೆನ್ನಲ್ಲೇ ಜಪಾನ್ ಕೂಡ ಚಂದ್ರನತ್ತ ತನ್ನ ರಾಕೆಟ್ ಉಡಾವಣೆ ಮಾಡಿದೆ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯ ಮೂನ್ ಸ್ನೈಪರ್ ಹೊತ್ತ ಜಪಾನ್ನ ರಾಕೆಟ್ ಚಂದ್ರನತ್ತ ಹಾರಿದೆ ಗುರುವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತೆರಡು ನಿಮಿಷಕ್ಕೆ ರಾಕೆಟ್ ಉಡಾವಣೆ ಮಾಡಲಾಗಿದೆ ಇನ್ನು ಪ್ರತಿಕೂಲ ಹವಾಮಾನ ಕಾರಣದಿಂದಾಗಿ ಕಳೆದ ತಿಂಗಳು ಒಂದೇ ವಾರದಲ್ಲಿ ಜಪಾನ್ ಮೂರು ಬಾರಿ ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿತ್ತು ಈ ಬಾರಿ ಯಶಸ್ವಿಯಾಗಿ ಚಂದ್ರನತ್ತ ಜಪಾನ್ ನೌಕೆ ಹಾರಿದ್ದು ಟ್ವೀಟ್ ಮೂಲಕ ಇಸ್ರೋ ಅಭಿನಂದನೆಯನ್ನ ಸಲ್ಲಿಸಿದೆ ಆದರೆ ಜಪಾನ್ನ ರಾಕೆಟ್ ಭಾರತದ ಚಂದ್ರಯಾನ ತ್ರೀ ನೌಕೆಯಂತೆ ನಲವತ್ತೊಂದು ದಿನಗಳಲ್ಲಿ ಚಂದ್ರನ ಅಂಗಳಕ್ಕೆ ತಲುಪುವುದಿಲ್ಲ ಬರೋಬ್ಬರಿ ನಾಲ್ಕರಿಂದ ಆರು ತಿಂಗಳ ಬಳಿಕ ಚಂದ್ರನ ಮೇಲ್ಮೈಯನ್ನು ತಲುಪುವಂತಹ ನಿರೀಕ್ಷೆ ಇದೆ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ಭಾರತದಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಗೆ ದೆಹಲಿಯಲ್ಲಿ ಪೊಲೀಸ್ ಭದ್ರಕೋಟೆಯನ್ನು ನಿರ್ಮಿಸಲಾಗಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಶುಕ್ರವಾರ ದೆಹಲಿಗೆ ಆಗಮಿಸಲಿದ್ದು ಮೂರು ಹಂತದ ಭದ್ರತೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಶುಕ್ರವಾರ ಸಂಜೆ ಏಳು ಗಂಟೆಗೆ ಬೋಯಿಂಗ್ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ತ್ರೀನಲ್ಲಿ ಆಗಮಿಸುತ್ತಿದ್ದು ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಅವರು ತಂಗಲಿದ್ದಾರೆ ಅಮೆರಿಕ ಅಧ್ಯಕ್ಷರ ವಾಸ್ತವ್ಯಕ್ಕೆ ನಾಲ್ನೂರು ಕೊಠಡಿಗಳ ಇಡೀ ಹೋಟೆಲ್ ಅನ್ನು ಬುಕ್ ಮಾಡಲಾಗಿದ್ದು ಹದಿನಾಲ್ಕನೇ ಮಹಡಿಯಲ್ಲಿರುವ ವಿಶೇಷ ಕೊಠಡಿಯಲ್ಲಿ ಬೈಡನ್ ತಂಗಲಿದ್ದಾರೆ ಸೆಪ್ಟೆಂಬರ್ ಎಂಟರಂದು ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದು ಬಳಿಕ ಸೆಪ್ಟೆಂಬರ್ ಒಂಬತ್ತು ಹತ್ತರಂದು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗಿಯಾಗಿ ವಾಪಸ್ ಅಮೆರಿಕಕ್ಕೆ ತೆರಳಲಿದ್ದಾರೆ ಚೀನಾ ಹಾಗೂ ಭಾರತದ ನಡುವೆ ಮತ್ತೊಮ್ಮೆ ಗಡಿ ವಿವಾದ ಮುನ್ನೆಲೆಗೆ ಬಂದಿರುವಂತಹ ಹೊತ್ತಲೆ ಹೊಸ ಬೆಳವಣಿಗೆಯೊಂದು ನಡೆದಿದೆ ಪೂರ್ವ ಲಡಾಖ್ನ ನ್ಯೋಮಾ ಬೆಲ್ಟ್ನಲ್ಲಿ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಏರ್ ಫೀಲ್ಡ್ ನಿರ್ಮಿಸುವುದಕ್ಕೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಮುಂದಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೆಪ್ಟೆಂಬರ್ ಹನ್ನೆರಡರಂದು ಇದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಸುಧಾರಿತ ವಾಯುನೆಲೆ ಇದಾಗಿದ್ದು ಸೇನಾ ಹೆಲಿಕಾಪ್ಟರ್ಗಳು ಮತ್ತು ವಿಶೇಷ ಕಾರ್ಯಾಚರಣೆ ವಿಮಾನಗಳನ್ನು ಲ್ಯಾಂಡ್ ಮಾಡುವುದಕ್ಕೆ ಅನುಕೂಲ ಮಾಡುವಂತೆ ಭಾರತ ಈ ಒಂದು ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಿಕೊಳ್ತಾ ಇದೆ ಚೀನಾದೊಂದಿಗೆ ಇರುವ ಗಡಿ ವಿವಾದಗಳಿಂದ ಈ ಯೋಜನೆ ಮಹತ್ವವನ್ನು ಪಡ್ಕೊಂಡಿದೆ ಇದೇ ವೇಳೆ ಎರಡು ಸಾವಿರದ ಒಂಬೈನೂರ ನಲವತ್ತೊಂದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ತೊಂಬತ್ತು ಯೋಜನೆಗಳಿಗೂ ಕೂಡ ರಕ್ಷಣಾ ಸಚಿವರು ಚಾಲನೆ ನೀಡಲಿದ್ದಾರೆ ಮಿಡ್ಲ್ ಫಿಂಗರ್ ತೋರಿಸಿ ಸಾಕಷ್ಟು ಚರ್ಚೆಗೆ ಒಳಗಾಗಿದ್ದ ಭಾರತದ ಮಾಜಿ ಕ್ರಿಕೆಟರ್ ಗೌತಮ್ ಗಂಭೀರ್ ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಸಂದರ್ಶನವೊಂದರಲ್ಲಿ ನೀವು ಜೀವನದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ವಿಷಾದ ಹೊಂದಿದ್ದೀರಾ ಅಂತ ಪ್ರಶ್ನೆ ಕೇಳಿದಾಗ ಗೌತಮ್ ಗಂಭೀರ್ ಹೇಳಿರುವ ಮಾತು ಅಚ್ಚರಿಗೆ ಕಾರಣವಾಗಿದೆ ನಾನು ಕ್ರಿಕೆಟಿಗನಾಗಿದ್ದಕ್ಕೆ ಹೆಚ್ಚು ಪಶ್ಚಾತ್ತಾಪ ಪಡ್ತೇನೆ ಅಂತ ಗೌತಮ್ ಗಂಭೀರ್ ಹೇಳಿದ್ದಾರೆ ನಲವತ್ತೊಂದು ವರ್ಷದ ಗೌತಮ್ ಗಂಭೀರ್ ತಮ್ಮ ಹದಿಮೂರು ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಟೀಂ ಇಂಡಿಯಾ ಪರ ಮೂರು ಮಾದರಿಯ ಕ್ರಿಕೆಟ್ನಲ್ಲೂ ಕೂಡ ಕಣಕ್ಕಿಳಿದಿದ್ರು ಪ್ರಮುಖ ಐಸಿಸಿ ಈವೆಂಟ್ಗಳಲ್ಲಿ ತಂಡದ ಪರ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿ ತಂಡದ ಗೆಲುವಿನಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ನಿಭಾಯಿಸಿದ್ರು ಐ ಪಿ ಎಲ್ ನಲ್ಲೂ ಕೂಡ ಮಿಂಚಿದ್ರು ಕ್ರಿಕೆಟ್ ನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರಲ್ಲೇನೆ ಗೌತಮ್ ಗಂಭೀರ್ಗೆ ದೇಶಾದ್ಯಂತ ಅಭಿಮಾನಿಗಳು ಕೂಡ ಇದ್ದಾರೆ ಆದ್ರೆ ಈಗ ತಾನು ಸಾಗಿದ ದೋಣಿಯನ್ನೇ ಗಂಭೀರ್ ಹೀಯಾಳಿಸ್ತಾ ಇರುವಂತೆ ಭಾಸವಾಗ್ತಾ ಇದೆ ಪಠಾಣ್ ಸಿನಿಮಾ ಮೂಲಕ ಬಾಕ್ಸ್ ಆಫೀಸ್ ಲೂಟಿ ಮಾಡಿದ್ದ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಈಗ ಜವಾನ್ ಸಿನಿಮಾ ಮೂಲಕ ಮತ್ತೊಮ್ಮೆ ಗಲ್ಲಾಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ ಶಾರುಖ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಜವಾನ್ ಸಿನಿಮಾ ಗುರುವಾರ ತೆರೆಗೆ ಅಪ್ಪಳಿಸಿದ್ದು ಭರ್ಜರಿ ರೆಸ್ಪಾನ್ಸ್ ಗಿಟ್ಟಿಸಿಕೊಂಡಿದೆ ಮೊದಲ ದಿನವೇ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬಾಚಿಕೊಳ್ಳುವುದರ ಮೂಲಕ ಮತ್ತೊಂದು ದಾಖಲೆಯನ್ನು ಬರ್ತಿದೆ ಸಿನಿಮಾ ಕಥೆ ಕೂಡ ಜನರ ವಾಸ್ತವ ಬದುಕಿಗೆ ಕನೆಕ್ಟ್ ಆಗ್ತಾ ಇದ್ದು ಈ ಮೂಲಕ ಪ್ರೇಕ್ಷಕರ ಮನ ಗೆಲ್ಲೋದರಲ್ಲಿ ನಿರ್ದೇಶಕ ಅಟ್ಲಿ ಯಶಸ್ವಿಯಾಗಿದ್ದಾರೆ ನ್ಯೂಸ್ ಶೋ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ ಯಾರ ಯೋಗ್ಯತೆಗಳನ್ನು ಅವರ ಲೋಪಗಳ ಆಧಾರದಿಂದ ನಿರ್ಣಯಿಸಬಾರದು ಸ್ವಾಮಿ ವಿವೇಕಾನಂದ ನಾವು ಯೋಗ್ಯತೆಯನ್ನು ಅಳತೆ ಮಾಡುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂದರ್ಭಗಳಲ್ಲಿ ಅವ ಹಾಗೆ ಅವ ಹೀಗೆ ಅನ್ನುವಂಥ ರೀತಿಗಳನ್ನು ಹೇಳ್ತಾ ಇರ್ತೀವಿ ಆದರೆ ಯಾರ ಯೋಗ್ಯತೆಯನ್ನು ಕೂಡ ಅವರ ಲೋಪಗಳ ಅಂದರೆ ಅವರಲ್ಲಿರುವಂಥ ಮೈನಸ್ ಪಾಯಿಂಟ್ಗಳ ಮೇಲೆ ನಾವು ನಿರ್ಣಯಕ್ಕೆ ಬರಬಾರದು ಅನ್ನುವಂತಹ ಮಾತನ್ನ ಸ್ವಾಮಿ ವಿವೇಕಾನಂದರು ಈ ಸಾಲುಗಳ ಮೂಲಕವಾಗಿ ಹೇಳಿರುವಂಥದ್ದು ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ